ಫ್ರೆಂಡ್ಸ್ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಡೇ ಫ್ರೆಂಡ್ಸ್ ಈಗಾಗಲೇ ನಾವು ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಒಂದು ಕ್ಲಾಸಸ್ಗಳನ್ನು ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಲಾಸ್ಟು ಸೋಷಿಯಲ್ ಸೈನ್ಸಿಗೆ ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಿಸಿದಂಥ ನಾಲ್ಕು ವಿಡಿಯೋಗಳನ್ನು ಮಾತಾಡಿದ್ದೆ ಇವತ್ತು ಜಿ ಪಿ ಎಸ್ ಟಿ ಪೇಪರ್ ಫಸ್ಟ್ ಅಂದರೆ ಜಿ ಕೆ ಪೇಪರ್ ಬಂದಿರತಕ್ಕಂತಹ ಎರಡು ಸಾವಿರದ ಹದಿನೈದರಿಂದ ಹತ್ತೊಂಬತ್ತರವರೆಗೆ ಐದು ಪೇಪರ್ಗಳಲ್ಲಿ ಬಂದಿರತಕ್ಕಂಥ ಅಂದರೆ ಹಿಸ್ಟ್ರಿ ಪ್ರಶ್ನೆಗಳನ್ನು ಇತಿಹಾಸದ ಪ್ರಶ್ನೆಗಳೇನಿದೆ ಹಿಸ್ಟೋರಿ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದೆ ಎಸ್ ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ನೀವು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ಸುಮಾರು ಕೋರ್ಸ್ಗಳು ನಿಮಗೆ ಸಿಗುತ್ತೆ ಆನ್ಲೈನಲ್ಲಿ ಹಾಗೆ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ಗೆ ಸಂಬಂಧಿಸಿದಂತೆ ಈಗಾಗಲೇ ಮ್ಯಾಥಮೆಟಿಕಲ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಎರಡನ್ನು ನಾವು ಏನು ಮಾಡಿದ್ದೇವೆ ಪಬ್ಲಿಷ್ ಮಾಡಿದ್ದೇವೆ ಇನ್ನು ಸಿ ಬಿ ಮೆಥಡಿಗೆ ಸಂಬಂಧಿಸಿದಂತೆ ಪಬ್ಲಿಷ್ ಮಾಡಿಲ್ಲ ಪ್ರೊಸೆಸಿಂಗಲ್ಲಿದೆ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ ಅದು ನೆಕ್ಸ್ಟು ಕಮ್ಮಿಂಗ್ ಝೂನಲ್ಲಿ ಪ್ರೋಸೆಸಿಂಗ್ ಆಗುತ್ತೆ ಪಬ್ಲಿಷ್ ಆಗುತ್ತೆ ಹಾಗೇ ಈಗ ಬೀಟ್ ಫಾರೆಸ್ಟರ್ ಅಂತಕ್ಕಂಥದ್ದು ಎಕ್ಸಾಮ್ ಅನೌನ್ಸ್ ಆಗಿರೋದ್ರಿಂದ ಫುಲ್ ಕೋರ್ಸ್ ಮತ್ತು ಮ್ಯಾಥಮೆಟಿಕಲ್ಸ್ ಮತ್ತು ಆಫ್ಲೈನ್ ಕ್ಲಾಸಸ್ಗಳು ನಮ್ಮ ಸ್ಪರ್ಧಾ ಕರ್ನಾಟಕ ಆಫ್ಲೈನ್ ಕ್ಲಾಸಸ್ ಸಿಗುತ್ತೆ ಮತ್ತು ಪ್ಲೇಸ್ಟೋರಲ್ಲಿ ಹೋದರೆ ನಿಮಗೆ ಬೀಟ್ ಫಾರೆಸ್ಟರ್ ಫುಲ್ ಕೋರ್ಸ್ ಮತ್ತು ಮ್ಯಾಥಮೆಟಿಕಲ್ಲಿಗೆ ಸಂಬಂಧಿಸಿದಂತೆ ಅಥವಾ ಮ್ಯಾಥ್ಸಿಗೆ ಸಂಬಂಧಿಸಿದಂತಹ ಆ್ಯಪಲ್ಲಿ ಕೋರ್ಸ್ಗಳು ಸಿಗುತ್ತೆ ನೀವು ಅದನ್ನು ನೋಡ್ಬೋದು ಎಸ್ ಹಾಗಾದರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ನಡೆದಿರ್ತಕ್ಕಂತಹ ಈ ಒಂದು ಜಿ ಪಿ ಎಸ್ ಟಿಯರ್ ಎಕ್ಸಾಮಲ್ಲಿ ಎರಡು ಸಾವಿರದ ಹತ್ತೊಂಬತ್ತರವರೆಗಿನ ಜಿ ಎಸ್ ಎಲ್ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ನಾನಿವತ್ತು ಮಾತಾಡ್ತಾ ಹೋಗ್ತೇನೆ ನೋಡಿ ಮೊದಲ ಪ್ರಶ್ನೆ ಹೀಗಿದೆ ತುಂಬ ಈಸಿಯಾಗಿದೆ ಬಟ್ ಕನ್ಫ್ಯೂಸ್ ಆಗಿದೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧ್ಯಕ್ಷರು ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಕೆ ಪಿ ಸಿ ಸಿ ಅಂತ ಕೇಳಿದ್ದಾನೆ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ ಅಂತಕ್ಕಂಥದ್ದು ಕಾಂಗ್ರೆಸ್ ಕಮಿಟಿ ಅಂತಕ್ಕಂಥದ್ದು ಕೆ ಪಿ ಸಿ ಸಿ ಅಂತ ಕರಿತೀವಿ ನೋಡಿ ಈ ಕೆ ಪಿ ಸಿ ಸಿಯ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದ್ದಾರೆ ನೋಡಿ ಈ ಕೆ ಪಿ ಸಿ ಸಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಈ ಗದಗದಲ್ಲಿ ಸ್ಥಾಪನೆ ಆಗೋದಕ್ಕೆ ಮುಖ್ಯ ಕಾರಣ ಯಾವ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ನಮಗೆ ಗೊತ್ತಿರಬೇಕು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನ ಈ ನಾಗಪುರದಲ್ಲಿ ನಡೀತು ಈ ನಾಗಪುರದಲ್ಲಿ ಇದರ ಅಧ್ಯಕ್ಷತೆ ವಹಿಸಿದವರು ಯಾರು ಅಂದರೆ ಈ ಒಂದು ವಿಜಯ್ ರಾಘವಚಾರಿ ಅಂತ ಯಾರು ಅಂದರೆ ವಿಜಯ್ ರಾಘವಚಾರಿ ಅಂತ ಈ ಒಂದು ಅಧಿವೇಶನಕ್ಕೆ ಭಾರತೀಯ ಸದಸ್ಯರನ್ನು ಅಥವಾ ಕರ್ನಾಟಕದ ಸದಸ್ಯರನ್ನು ಧಾರವಾಡದಲ್ಲಿ ಒಟ್ಟುಗೂಡಿಸಿ ಅಖಿಲ ಕರ್ನಾಟಕ ಪ್ರಥಮ ಅಧ್ಯಕ್ಷರಾದಂಥವರು ಯು ಪಿ ಮಾಧವರಾವ್ ಹಾಗೆ ಹನುಮಂತರಾವ್ ದೇಶಪಾಂಡೆ ಅಂತಕ್ಕಂಥವರು ಸಾವಿರದ ಒಂಬೈನೂರ ಏಳರಲ್ಲಿ ಮ್ಯಾಜಿನಿ ಕ್ಲಬ್ಬನ್ನು ಸ್ಟಾರ್ಟ್ ಮಾಡಿದಂಥವ್ರು ಇವರು ಹಾಗಾದರೆ ಈ ಗದಗದಲ್ಲಿ ಸ್ಟಾರ್ಟ್ ಆದಂತಹ ಕೆ ಪಿ ಸಿ ಸಿಯ ಈಗಿನ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ನಿಮಗೆ ಗೊತ್ತಿದೆ ಮೊದಲ ಅಧ್ಯಕ್ಷರು ಯಾರು ಅಂದರೆ ಗಂಗಾಧರ್ರಾವ್ ದೇಶಪಾಂಡೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಹಾಗಾದರೆ ಶ್ರೀನಿವಾಸರಾವ್ ಕೌಜಲಿಗಿ ಯಾರು ಅಂದರೆ ಸಾವಿರದ ಒಂಬೈನೂರ ಐದರಲ್ಲಿ ತಿಲಕ್ಕರ ಜೊತೆ ಧಾರವಾಡದಲ್ಲಿ ಈ ಸ್ವದೇಶಿ ಮೂಮೆಂಟ್ ಅಂತಕ್ಕಂಥದ್ದೇನಿತ್ತು ಅಥವಾ ಸ್ವದೇಶಿ ಚಳುವಳಿ ಅಂತಕ್ಕಂಥದ್ದೇನಿತ್ತು ಇದರ ಒಂದು ಸದಸ್ಯರಾದಂಥವ್ರು ಯಾರು ಅಂದರೆ ಶ್ರೀನಿವಾಸರಾವ್ ಕೌಜಲಿಗೆ ಅಂತ ಹಾಗಾದರೆ ಕೆ ಪಿ ಸಿ ಸಿಯ ಮೊದಲ ಅಧ್ಯಕ್ಷ ಯಾರು ಅಂದರೆ ಗಂಗಾಧರಾವ್ ದೇಶಪಾಂಡೆ ಹನುಮಂತರಾವ್ ದೇಶಪಾಂಡೆ ಯಾರು ಅಂದರೆ ಈ ಮ್ಯಾಜಿನಿ ಕ್ಲಬ್ಬನ್ನು ಸ್ಟಾರ್ಟ್ ಮಾಡಿದಂಥವ್ರು ಯು ಪಿ ಮಾಧವರಾವ್ ಏನು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಧಾರವಾಡದಲ್ಲಿ ಈ ಒಂದು ಸಮ್ಮೇಳನಕ್ಕೆ ಹೋಗೋದಿಕ್ಕೆ ಅಖಿಲ ಕರ್ನಾಟಕ ಸಭೆಯನ್ನು ನಡೆಸಿದಂಥವ್ರು ಯಾರು ಅಂದರೆ ವಿ ಪಿ ಮಾಧವರಾವ್ ಯು ಪಿ ಮಾಧವರಾವ್ ಎಸ್ ಹಾಗಾದ ಈ ಮೊದಲ ಪ್ರಶ್ನೆಗೆ ನಮಗೆ ಉತ್ತರ ಗೊತ್ತಾಯಿತು ಸ್ನೇಹಿತರೆ ಜಿ ಎಸ್ ಅಲ್ಲಿ ಎರಡನೇ ಪ್ರಶ್ನೆ ಏನು ಬಂದಿದೆ ನೋಡಿ ಮೊದಲ ಜೈನ ತೀರ್ಥಾಂಕ ಯಾರು ಅಂದರೆ ಈ ವೇದಿಕ ಸಿವಿಲೈಸೇಷನ್ ಅಥವಾ ಈ ಆರ್ಯ ಸಂಸ್ಕೃತಿಯ ವಿರುದ್ಧ ಆರನೇ ಶತಮಾನದಲ್ಲಿ ಆರನೇ ಶತಮಾನ ಬಿ ಸಿ ಇನಲ್ಲಿ ಬಿಫೋರ್ ಕಾಮನ್ ಇರದಲ್ಲಿ ಸಿಡಿದೆದ್ದ ಮೊದಲ ಕ್ಷತ್ರಿಯ ಧರ್ಮ ಯಾವುದು ಅಂದರೆ ಈ ಜೈನಿಸಮ್ ಅಂತ ನೋಡಿ ಈ ಜೈನ ಧರ್ಮದ ಮೊದಲ ತೀರ್ಥಾಂಕ ಯಾರು ಅಂದರೆ ಈ ಒಂದು ಋಷಭನಾಥ ಅಂತ ಗೊತ್ತಿರಬೇಕು ನೋಡಿ ಇಲ್ಲಿ ಪುರದೇವಿಯ ಮಗ ಇವನಿಗೆ ಆದಿನಾಥ ಅಂತ ಕರಿತೀವಿ ಋಷಭದೇವ ಅಂತ ಕರಿತೀವಿ ಪುರದೇವ ಅಂತ ಕರಿತೀವಿ ಇವನೇ ಜೈನ ಧರ್ಮದ ಸ್ಥಾಪಕ ಮತ್ತು ಒಂದನೇ ತೀರ್ಥಾಂಕರ ಅಂತ ನಿಮಗೆ ಗೊತ್ತಿರಬೇಕು ತೀರ್ಥಾಂಕರ ಅಂದರೆ ಈ ಜೀವನದ ನದಿಯನ್ನು ಕೈ ಹಿಡಿದು ದಾಟಿಸ್ತಕ್ಕಂಥವನ್ನೇ ತೀರ್ಥಾಂಕರ ಅಂತ ಕರಿತೀವಿ ನಿಮಗೆಲ್ಲ ಗೊತ್ತಿದೆ ಬೆಟ್ಟಗುಡ್ಡದಲ್ಲಿ ವಾಸವಾಗಿದ್ದ ಇಪ್ಪತ್ತ್ಮೂರನೇ ತೀರ್ಥಾಂಕರ ಯಾರು ಅಂದರೆ ಈ ಪಾರ್ಶ್ವನಾಥ ಹಾಗಾದರೆ ವರ್ಧಮಾನ ಎಷ್ಟು ಅಂದರೆ ಇಪ್ಪತ್ನಾಲ್ಕನೇ ತೀರ್ಥಾಂಕರ ವರ್ಧಮಾನ ಇಪ್ಪತ್ನಾಲ್ಕು ಇಪ್ಪತ್ತ್ಮೂರು ಒಂದನೇ ತೀರ್ಥಾಂಕರ ಈ ಋಷಭನಾಥ ಋಷಭನಾಥ ಮತ್ತು ಯಶಸ್ವಿನಿ ಅಥವಾ ಯಶಸ್ವತಿ ದೇವಿಯ ಮಗಳೇ ಮಗನೇ ಯಾರು ಅಂದರೆ ಭರತ ಮತ್ತು ಬಾಹುಬಲಿ ಯಾರು ಅಂದರೆ ಭರತ ಮತ್ತು ಬಾಹುಬಲಿ ನೋಡಿ ಉತ್ತರ ಭಾರತದಲ್ಲಿದ್ದಂಥ ಜೈನ ಮುನಿ ಸ್ಥೂಲ ಭದ್ರ ಇವನು ಶ್ವೇತ ಧರ್ಮ ಅಂದರೆ ಇವನು ಇಲ್ಲಿ ಭಾಷೆ ಅಂದರೆ ಜೈನ ಧರ್ಮಕ್ಕೆ ಸಂಬಂಧಿಸಿದಂತೆ ಶ್ವೇತಾಂಬರರು ಮತ್ತು ದಿಗಂಬರರು ಅಂತಿತ್ತು ಸ್ಥೂಲಭದ್ರ ಉತ್ತರ ಭಾರತದಲ್ಲಿ ಉಳಿತಾನೆ ಭದ್ರಬಾಹು ಏನು ಮಾಡ್ತಾನೆ ದಕ್ಷಿಣ ಭಾರತಕ್ಕೆ ಬರ್ತಾನೆ ಭದ್ರಬಾಹು ಈ ದಿಗಂಬರಿಗೆ ಸಂಬಂಧಿಸಿದಂಥ ಅನುಯಾಯಿ ಸ್ಥೂಲಭದ್ರ ಶ್ವೇತಾಂಬರಿಗೆ ಸಂಬಂಧಿಸಿದಂಥ ಅನುಯಾಯಿ ಈ ಭದ್ರ ಬಾಹಿನ ಜೊತೆ ಶ್ರವಣ ಬೆಳಗೊಳಕ್ಕೆ ಬಂದವನೇ ಚಂದ್ರಗುಪ್ತ ಮೌರ್ಯ ಹಾಗಾದರೆ ಒಂದನೇ ಒಂದು ಋಷಭನಾಥನಿಗೆ ಸಂಬಂಧಿಸಿದಂತೆ ಇಲ್ಲಿ ಇಪ್ಪತ್ನಾಲ್ಕನೇ ವರ್ಧಮಾನನಿಗೆ ಸಂಬಂಧಿಸಿದಂತೆ ಇಪ್ಪತ್ತ್ಮೂರನೇ ಪಾರ್ಶ್ವನಾಥನಿಗೆ ಸಂಬಂಧಿಸಿದಂತೆ ಅಥವಾ ಋಷಭನಾಥ ಮತ್ತು ಯಶಸ್ವಿನಿಯ ಮಕ್ಕಳೇ ಭರತ ಮತ್ತು ಬಾಹುಬಲಿ ಈ ಭರತ ಅಥವಾ ಬಾಹುಬಲಿ ಬಾಹುಬಲಿಯ ಒಂದು ವಿಗ್ರಹವನ್ನು ಇಲ್ಲಿ ನಾವು ಶ್ರವಣ ಬೆಳಗೊಳದಲ್ಲಿ ಕಾಣ್ಬೋದು ಶ್ರವಣ ಕಾಣ್ಬೋದು ಎಸ್ ಹಾಗಾದರೆ ಇಷ್ಟು ವಿಷಯಗಳ ಬಗ್ಗೆ ನಾವೀಗ ಮಾತಾಡಿದ್ವಿ ಎಸ್ ಹಾಗಾದರೆ ಎರಡನೇ ಪ್ರಶ್ನೆಗೆ ಇದು ಉತ್ತರ ಆದಮೇಲೆ ಮೂರನೇ ಪ್ರಶ್ನೆ ಬಗ್ಗೆ ನೋಡೋಣ ಕ್ವೆಶನ್ ಸಿಂಪಲ್ ಆಗಿದೆ ಆದರೂ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಇವರಲ್ಲಿ ಭಾರತಕ್ಕೆ ಬಂದ ಮೊದಲು ಬಂದವರು ಯಾರು ಅಂತ ಆ್ಯಕ್ಚುಲಿ ಏನಾಗಿದೆ ಅಂದರೆ ಭಾರತಕ್ಕೆ ಈ ಒಂದು ಪರ್ಷಿಯನ್ನರೇನಿದ್ದಾರೆ ಈ ಪರ್ಷಿಯನ್ನರು ಭಾರತಕ್ಕೆ ಬಂದಿದ್ದರಿಂದ ಇರಾನಿಯನ್ನರು ಅಂತ ಕರಿತೀವಿ ಈ ಇರಾನಿಯನ್ನರು ಭಾರತಕ್ಕೆ ಬಂದಿದ್ದರಿಂದ ನಮಗೆ ಏನ್ಷಿಯಂಟ್ ಹಿಸ್ಟ್ರಿ ಸ್ಟಾರ್ಟ್ ಆಯಿತು ಹಾಗೆ ಭಾರತಕ್ಕೆ ಅರಬ್ಬರು ಬಂದಿದ್ದರಿಂದ ಏನಾಯಿತು ಅಂದರೆ ನಮಗೆ ಮಿಡಿವಲ್ ಹಿಸ್ಟ್ರಿ ಸ್ಟಾರ್ಟ್ ಆಯಿತು ಮಧ್ಯಕಾಲೀನ ಭಾರತ ಇತಿಹಾಸ ಭಾರತಕ್ಕೆ ಈ ಐರೋಪ್ಯರು ಬಂದಿದ್ದರಿಂದ ಏನಾಯಿತು ಅಂದರೆ ನಮಗೆ ಈ ಒಂದು ಮಾಡ್ರನ್ ಹಿಸ್ಟ್ರಿ ಸ್ಟಾರ್ಟ್ ಆಯಿತು ಮಾಡ್ರನ್ ಹಿಸ್ಟ್ರಿ ಸ್ಟಾರ್ಟ್ ಆಯಿತು ಆಧುನಿಕ ಭಾರತ ಇತಿಹಾಸ ಸ್ಟಾರ್ಟ್ ಆಯಿತು ಭಾರತಕ್ಕೆ ಬಂದಂಥ ಐರೋಪ್ಯರೆಂದರೆ ಪೋರ್ಚುಗೀಸರು ಡಚ್ಚರು ಬ್ರಿಟಿಷರು ಮತ್ತು ಫ್ರೆಂಚರು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ನಾವು ನೋಡೋದಾದರೆ ಹಾಗಾದರೆ ಭಾರತಕ್ಕೆ ಪೋರ್ಚುಗೀಸರು ಬಂದಾಗ ಭಾರತದಲ್ಲಿದ್ದಂಥ ವಿದೇಶಿಯರು ಯಾರು ಅಂತ ಕೇಳ್ತಾರೆ ಅರಬ್ಬರು ಅಂತ ಗೊತ್ತಿರಬೇಕು ಆದರೆ ಇಲ್ಲಿ ವಿಶೇಷವಾಗಿ ಆಂಗ್ಲರು ಬಂದಿದ್ದು ಸಾವಿರದ ಆರುನೂರು ಅಂತ ಗೊತ್ತಿರಬೇಕು ಫ್ರೆಂಚರು ಬಂದಿದ್ದು ಅರವತ್ತ್ನಾಲ್ಕು ಅಂತ ಗೊತ್ತಿರಬೇಕು ಸಾವಿರದ ಐನೂರ ಇಪ್ಪತ್ತಾರಲ್ಲಿ ಮೊಘಲ್ ಡೈನೆಸ್ಟಿ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು ಸಾವಿರದ ನಾನ್ನೂರ ತೊಂಬತ್ತೆಂಟರಲ್ಲೇ ವಾಸ್ಕೋಡಿ ಬಂದ ಹಾಗಾಗಿ ಮೊದಲು ಭಾರತಕ್ಕೆ ಬಂದಂತಹ ವಿದೇಶಿಯರಲ್ಲಿ ಪೋರ್ಚುಗೀಸರೇ ಫಸ್ಟ್ ಆದರೆ ಅರಬ್ಬರಲ್ಲಿ ನಮಗೆ ವಿಶೇಷವಾಗಿ ಬಂದಿದೆ ಏಳ್ನೂರ ಹನ್ನೆರಡರಲ್ಲಿ ಮೊಹಮ್ಮದ್ ಬಿನ್ ಕಾಸಿಮ್ ಬಂದ ಸಾವಿರದ ಇನ್ನೂರ ಆರರಲ್ಲಿ ಗಜ್ನಿ ಭಾರತದಲ್ಲಿ ಸಾರಿ ಗೋರಿ ಗೋರಿ ಮತ್ತು ಗೋರಿಯ ಒಂದು ಸುಲ್ತಾನ್ ಆದ್ರೆ ಏನು ಮಾಡ್ತಾನೆ ಭಾರತದಲ್ಲಿ ಒಂದು ಪ್ರಥಮ ದೆಹಲಿ ಸುಲ್ತಾನರನ್ನು ಸ್ಥಾಪನೆ ಮಾಡ್ತಾನೆ ಬಟ್ ಡೆಲ್ಲಿ ಅಂತ ಕೇಳಿದರೆ ಡೆಲ್ಲಿ ಫಸ್ಟ್ ಆಗೋದು ಇದಕ್ಕಿಂತ ಮುಂಚೆ ಈಗ ಪರ್ಷಿಯನ್ನರಿಗೆ ಸಂಬಂಧಿಸಿದಂತೆ ಸೈರಸ್ ಅಥವಾ ಭಾರತಕ್ಕೆ ಶಾಸನಗಳನ್ನು ಪರಿಚಯಿಸಿದ್ದು ಪರ್ಷಿಯನ್ನರು ಇಲ್ಲಿ ಕಮಾನು ಇಂಡೋ ಇಸ್ಲಾಮಿಕ್ ಶೈಲಿಯನ್ನು ಪರಿಚಯಿಸಿದ್ದು ಇವರು ಭಾರತದಲ್ಲಿ ಐರೋಪ್ಯ ಮಾದರಿ ವಿಶ್ವವಿದ್ಯಾಲಯಗಳು ಇಂಗ್ಲಿಷ್ ಶಿಕ್ಷಣ ಸಾರಿಗೆ ವ್ಯವಸ್ಥೆಯನ್ನು ಪರಿಚಯಿಸಿದವರು ಐರೋಪ್ಯರು ಅಂತ ಗೊತ್ತಿರಬೇಕು ನೋಡಿ ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ ಎಸ್ ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ ನೆಪೋಲಿಯನ್ ಬೋನೋಪಾರ್ಟಿ ಕಾದಾಡಿದ ಕಡೆಯ ಕದನ ಏಕೆ ಅಂದರೆ ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಫ್ರಾನ್ಸ್ ರೆವಲ್ಯೂಷನ್ ಅಂತ ಗೊತ್ತಿದೆ ನಿಮಗೆ ಸಾವಿರದ ಎಂಟುನೂರ ನಾಲ್ಕರಲ್ಲಿ ನೆಪೋಲಿಯನ್ ಬೋನಪಾರ್ಟಿ ಫ್ರಾನ್ಸ್ನ ಒಂದು ಸರ್ವಾಧಿಕಾರಿಯಾಗಿದ್ದು ಸಾವಿರದ ಎಂಟುನೂರ ಹದಿನೈದರಲ್ಲಿ ಈ ಒಂದು ಈ ವಾಟರ್ಲೂ ಕದನ ಅಂತಕ್ಕಂಥದ್ದು ನೂರು ದಿನಗಳ ವಾಟರ್ಲೂ ಕದನದಿಂದ ಏನಾಗುತ್ತೆ ಅಂದರೆ ಈ ಒಂದು ನೆಪೋಲಿಯನ್ ಬೋನಪಾರ್ಟಿ ಅಥವಾ ಫ್ರಾನ್ಸ್ ಈ ಕಡೆ ಯು ಕೆ ಈ ದೇಶಗಳೇನಾಗುತ್ತೆ ಯುದ್ಧ ಆಗುತ್ತೆ ಈ ಕದನದಲ್ಲಿ ಈ ನೆಪೋಲಿಯನ್ ಬೋನೋ ಪಾರ್ಟಿ ಸೋತೋಗ್ತಾನೆ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಸೆಂಟ್ ಹೆಲನ ದ್ವೀಪದಲ್ಲಿ ಇವನ ಮರಣ ಆಗುತ್ತೆ ನೆಪೋಲಿಯನ್ ಬೋನೋಪಾರ್ಟಿಯ ಸಹಾಯವನ್ನು ಟಿಪ್ಪು ಸುಲ್ತಾನ್ ಬೇಡಿದ್ದ ಅಂತ ನಿಮಗೆ ಗೊತ್ತಿರಬೇಕು ಇದು ಫ್ರಾನ್ಸ್ ರೆವಲ್ಯೂಷನ್ ಆದಂಥ ಇಯರು ನೋಡಿ ಹಾಗೆ ವರ್ಲ್ಡ್ ಹಿಸ್ಟ್ರಿಗೆ ಸಂಬಂಧಿಸಿದಂತಲೂ ಸಹ ನಾನು ಕ್ಲಾಸಸ್ಗಳಲ್ಲಿ ಮಾತಾಡಿದ್ದೇನೆ ವಿಡಿಯೋ ಕ್ಲಾಸಸ್ಸಲ್ಲಿ ಆ್ಯಪಲ್ಲಿ ಎಸ್ ಇದಾದಮೇಲೆ ನಮಗೆ ಬಿಂಬೆಟ್ಕದಲ್ಲಿ ಗುಹೆಗಳ ಚಿತ್ರಕಲೆಯ ಬಿಂಬಿಸುವ ಇತಿಹಾಸ ಏನು ಅಂತಕ್ಕಂಥದ್ದು ನೋಡಿ ಬಾದಾಮಿ ಚಾಲುಕ್ಯರದ್ದು ಅಂತ ಕೊಟ್ಟಿದ್ದಾರೆ ಬಾದಾಮಿ ಚಾಲುಕ್ಯರಲ್ಲಿ ವಿಶೇಷವಾಗಿ ಬಿಂಬೆಟ್ಕ ಅಂತಕ್ಕಂಥದಕ್ಕಿಂತ ಬಾದಾಮಿ ಐಹೊಳೆ ಪಟ್ಟದ ಕಲ್ಲಿ ಬರ್ತಕ್ಕಂಥ ಕೆಲವು ಅಂಶಗಳು ಇಲ್ಲಿ ನಮಗೆ ಕಂಚು ಮತ್ತು ಸಂಗಮ್ ಯುಗಕ್ಕೆ ಸಂಬಂಧಿಸಿದಂತೆ ಕೊಟ್ಟಿದ್ದಾರೆ ನೋಡಿ ನಮಗೆ ತಾಮ್ರಯುಗ ಮತ್ತು ಸಂಗಮ ಯುಗ ಅಥವಾ ಕಂಚಿನ ಯುಗಕ್ಕೆ ಸಂಬಂಧಿಸಿದಂತೆ ಕೊಡ್ತಾ ಹೋಗಿದ್ದಾರೆ ನಾವೀಗ ವಿಶೇಷವಾಗಿ ಫಸ್ಟು ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರಿತೀವಿ ಹಳೆ ಶಿಲಾಯುಗ ಮೈಕ್ರೋ ಆರ್ ಮೆಸ್ಸೋಲಿಥಿಕ್ ಏಜ್ ಅಂತ ಕರಿತೀವಿ ಸೂಕ್ಷ್ಮ ಅಥವಾ ಮಧ್ಯಶಿಲಾಯುಗ ಅಂತ ಕರಿತೀವಿ ನ್ಯೂ ಅಂದರೆ ಹೊಸ ಶಿಲಾಯುಗ ಅಂದರೆ ಈಗ ಹೊಸ ಶಿಲಾಯುಗ ಏನಿದೆ ಈ ಹೊಸ ಶಿಲಾಯುಗ ಮತ್ತು ಹಳೆ ಶಿಲಾಯುಗದ ಒಂದು ಪ್ಲೇಸು ಬಿಂಬೆಟ್ಕಾ ಗುಹೆಗಳು ಈ ಬಿಂಬೆಟ್ಕ ಕೇವ್ಸ್ ಎಲ್ಲಿದೆ ಅಂದರೆ ಮಧ್ಯ ಪ್ರದೇಶದಲ್ಲಿದೆ ಎಲ್ಲಿದೆ ಅಂದರೆ ಮಧ್ಯ ಪ್ರದೇಶದಲ್ಲಿದೆ ಸಹ ನಾವು ನೋಡ್ಬೋದು ಟೆಕ್ಸ್ಟ್ ಬುಕ್ಸಲ್ಲೂ ಸಹ ಸಿಗುತ್ತೆ ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಪ್ಯಾಲಿಯೋಲಿಥಿಕ್ ಅಂದ ನಿಯೋಲಿಥಿಕ್ ಏಜ್ವರೆಗೂ ಈ ಒಂದು ಸ್ಥಳದಲ್ಲಿ ಶಿಲಾಯುಗ ಹಳೆ ಶಿಲಾಯುಗ ಮತ್ತು ನವಶಿಲಾಯುಗಕ್ಕೆ ಸಂಬಂಧಿಸಿದಂಥ ಸೈಟ್ ಅದು ನೆಲೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಈ ಥರದ ಸನ್ನತಿ ಕೇಳ್ತಾನೆ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಬಳ್ಳಾರಿಯ ನಿಟ್ಟೂರು ಕೇಳ್ತಾನೆ ಚಿತ್ರದುರ್ಗದ ಬ್ರಹ್ಮಗಿರಿ ಬಗ್ಗೆ ಕೇಳ್ತಾನೆ ಈ ಥರದ ಪ್ಲೇಸ್ ಹ್ಞೂ ಹಾಗೆ ನಿಮಗೆ ಕೊಪ್ಪಳದಲ್ಲಿರ್ತಕ್ಕಂಥ ಪ್ಲೇಸ್ಗಳ ಬಗ್ಗೆ ಕೇಳ್ತಾನೆ ಹ್ಞೂ ಈ ಪ್ಲೇಸ್ಗಳ ಬಗ್ಗೆ ಗೊತ್ತಿರಬೇಕು ಎಸ್ ಹಾಗೆ ಮುಂದುವರಿತಾ ಹೋಗೋಣ ಪ್ರಶ್ನೆ ಏನಿದೆ ನೋಡೋಣ ಭಾರತದಲ್ಲಿ ಮುಸಲ್ಮಾನರ ಆಳ್ವಿಕೆ ತಳಹದಿ ಹಾಕಿದವರು ಅಲಪ್ತಗೀಸ್ ಬಾಬರ್ ಮತ್ತು ಮೊಹಮ್ಮದ್ ಗೋರಿ ಮತ್ತು ಜಾಫರ್ ಖಾನ್ ಅಂತ ನೋಡಿ ನಮಗೆ ಬಾಬರ್ ಇದ್ದಾನೆ ಅಲಪ್ತಗೀಸ್ ಇದ್ದಾನೆ ಜಾಫರ್ ಖಾನ್ ಇದ್ದಾನೆ ಮೊಹಮ್ಮದ್ ಗೋರಿ ಇದ್ದಾನೆ ಬಟ್ ಇಲ್ಲೇನಾದರೂ ನಮಗೆ ಈ ಮೊಹಮ್ಮದ್ ಈ ಮೊಹಮ್ಮದ್ ಬಿನ್ ಖಾಸಿಮ್ ಇದ್ದಿದ್ರೆ ಬಿನ್ ಕಾಸಿಮ್ ಇದ್ದಿದ್ರೆ ಸ್ವಲ್ಪ ಗೊಂದಲ ಆಗ್ತಾ ಇತ್ತು ನೋಡಿ ಅಲಫ್ ತಗೀಸ್ ಯಾರು ಅಂದರೆ ನಮಗೆ ವಿಶೇಷವಾಗಿ ಈ ಗಜ್ನಿ ಮನೆತನದ ಸ್ಥಾಪಕ ಈ ನಂತರ ಸಬಕ್ತಗೀಸ್ ಬರ್ತಾನೆ ಸಬಕ್ತಗೀಸನ ಮಗ ಗಜ್ನಿ ನೋಡಿ ಬಾಬರ್ ಸಾವಿರದ ಐನೂರು ಇಪ್ಪತ್ತಾರಲ್ಲಿ ಸ್ಟಾರ್ಟ್ ಮಾಡಿದ್ದು ತೈಮೂರು ಮತ್ತು ಮಂಗೋಲರ ಒಂದು ರಕ್ತ ಹಂಚಿಕೊಂಡು ಉಟ್ಕಂಡ್ಳವನು ಆದರೆ ಗೋರಿ ಮಹಮ್ಮದ್ ಏನಿದ್ದಾನೆ ಅಥವಾ ಮಹಮ್ಮದ್ ಗೋರಿ ಏನಿದ್ದಾನೆ ಇವನು ಭಾರತದಲ್ಲಿ ತಳಹದಿಯನ್ನು ಆಗ್ತಾನೆ ಸಾವಿರದ ನೂರ ತೊಂಬತ್ತೊಂದರ ಒಂದನೇ ತರೈನ್ ಸಾವಿರದ ನೂರ ತೊಂಬತ್ತೆರಡರ ಎರಡನೇ ತರೈನ್ ಜೊತೆಗೆ ಈ ಎರಡನೇ ತರೈನ್ ಕದನದಲ್ಲಿ ಬೆಳಕಿಗೆ ಬಂದ ಈತನ ಸೇನಾನಿ ಅಥವಾ ಗೋರಿ ಮಹಮ್ಮದ್ ಸಾವಿರದ ಇನ್ನೂರ ಆರಲ್ಲಿ ಇಂಡಿಯಾದಲ್ಲೇ ಡೆತ್ ಆಗ್ತಾನೆ ಇವನೇ ಈ ದೆಹಲಿ ಸಾಮ್ರಾಜ್ಯ ಸ್ಥಾಪನೆಗೆ ಇವನ ಸೇನಾನಿ ಕುತುಬುದ್ದೀನ್ ಐಬಕ್ಕೆ ಕಾರಣ ಆಗ್ತಾನೆ ಹಾಗಾಗಿ ಗೋರಿನೇ ಭಾರತದಲ್ಲಿ ಶಾಶ್ವತವಾದಂತಹ ಒಂದು ಮುಸ್ಲಿಂ ಆಳ್ವಿಕೆಗೆ ತಳಹದಿ ಆಗ್ದವನೇ ಈ ಗೋರಿ ಮಹಮ್ಮದ್ ಗೋರಿ ಮಹಮ್ಮದ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಗೋರಿ ಮೊಹಮ್ಮದ್ ಮತ್ತು ಪುರೂರ ನಡುವೆ ನಡೆದಂತಹ ಈ ಕದನಗಳು ಸಾರಿ ಗೋರಿ ಮಹಮ್ಮದ್ದನಿಗೆ ಸಂಬಂಧಿಸಿದಂತೆ ಏನೆಲ್ಲ ಕದನಗಳು ಪೃಥ್ವಿರಾಜ ಪೃಥ್ವಿರಾಜರಾಸೋಗೆ ಸಂಬಂಧಿಸಿದಂತೆ ಕದನಗಳು ನಡೆದು ಮೂರನೇ ಪೃಥ್ವಿರಾಜ ಪೃಥ್ವಿರಾಜರಾಸೋಗೆ ನಡೆದಂಥ ಕದನಗಳ ಬಗ್ಗೆಯೂ ಸಹ ನಮಗೆ ಮಾಹಿತಿ ಇರಬೇಕು ಹಾಗಾದರೆ ಗೋರಿ ಮಹಮ್ಮದ್ ಏನು ಅಂತ ಗೊತ್ತಾಯಿತು ಈತನ ಸೇನಾನಿ ಕುತ್ಬುದ್ದೀನ್ ಐಬಕ್ ದೆಹಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದು ಸಾವಿರದ ಇನ್ನೂರ ಆರರಿಂದ ಸಾವಿರದ ಐನೂರ ಇಪ್ಪತ್ತಾರರವರೆಗೆ ಐದು ಖಿಲ್ಜಿ ಮತ್ತೆ ನಮಗೆ ವಿಶೇಷವಾಗಿ ಗುಲಾಮಿ ಖಿಲ್ಜಿ ತುಗ್ಲಕ್ ಸೈಯದ್ ಮತ್ತೆ ಲೂದಿ ಸಂತತಿ ಆಳ್ವಿಕೆಯನ್ನ ಮಾಡಿತು ಎಸ್ ಮೇಲೆ ಭಾರತದ ಒಂದು ಭಾಗವನ್ನು ಅತ್ಯಂತ ಹೆಚ್ಚು ಕಾಲ ಹಾಳಿದ ಯುರೋಪಿಯನ್ ದೇಶ ನೋಡಿ ಬ್ರಿಟಿಷರು ಸಾವಿರದ ಆರುನೂರರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಇಂಡಿಯಾದಲ್ಲಿದ್ದರು ಸೂರತ್ ಮತ್ತು ಕಲ್ಕತ್ತಾ ನೋಡಿ ಇಲ್ಲಿ ಡಚ್ಚರು ಸಾವಿರದ ಐನೂರ ತೊಂಬತ್ತಾರರಿಂದ ಸಾವಿರದ ಏಳ್ನೂರ ಇದ್ದವರು ಡಚ್ಚರು ಹಾಗೆ ನಮಗೆ ಸ್ಪೇನ್ ಅಥವಾ ಸ್ವೀಡಿಷರಿಗೆ ಸಂಬಂಧಿಸಿದಂತೆ ಸ್ಪೇಡನಿಗೆ ಸಂಬಂಧಿಸಿದಂತೆ ಸಾವಿರದ ಏಳ್ನೂರ ಮೂವತ್ತೊಂದರಿಂದ ಸಾವಿರದ ಎಂಟುನೂರ ಹದಿಮೂರರವರೆಗಿದ್ದವರು ಸ್ಪೇನ್ ಸ್ಪೇನಿಗೆ ಸಂಬಂಧಿಸಿದಂಥ ಅಂಶಗಳು ಅಂದರೆ ಸ್ವೀಡಿಶು ಇವರು ಸಾರಿ ಇವ್ರು ಸ್ವೀಡಿಶು ಈ ಪೋರ್ಚುಗಲ್ ನಂತರ ಬರತಕ್ಕಂಥದ್ದು ಅಥವಾ ಪೋರ್ಚುಗಲ್ ಕೆಳಭಾಗ ಪಕ್ಕದಲ್ಲಿರ್ತಕ್ಕಂಥದ್ದು ಸ್ಪೇನ್ ಸ್ಪೇನ್ ರಾಜಧಾನಿ ಮ್ಯಾಡ್ರಿಡ್ ಪೋರ್ಚುಗಲ್ ರಾಜಧಾನಿ ಲಿಸ್ಬನ್ ಹಾಗಾದರೆ ಪೋರ್ಚುಗೀಸರು ಸಾವಿರದ ನಾನ್ನೂರ ತೊಂಬತ್ತೆಂಟರಿಂದ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೆ ಗೋವಾದಲ್ಲಿ ಇದ್ದರು ಡಿಸೆಂಬರ್ ಹತ್ತೊಂಬತ್ತಕ್ಕೆ ಈ ಗೋವಾ ವಿಮೋಚನೆ ಆಗುತ್ತೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಹಾಗಾದರೆ ಈ ಪ್ರಶ್ನೆಗೆ ಒಂದು ಭಾಗದಲ್ಲಿ ಹೆಚ್ಚು ದಿನಗಳ ಕಾಲ ಇದ್ದಂಥವ್ರು ಯಾರು ಅಂದರೆ ಪೋರ್ಚುಗೀಸರು ಡಚ್ಚರು ಐವತ್ನಾಲ್ಕರವರೆಗೂ ಪಾಂಡಿಚೇರಿ ಇಲ್ಲದರು ಪೋರ್ಚುಗೀಸರು ಇಲ್ಲೇ ಇದ್ದರು ಅಂತ ಗೊತ್ತಾಯಿತು ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪೋರ್ಚುಗೀಸರು ಎಸ್ ಹಾಗಾದರೆ ಈ ಪ್ರಶ್ನೆ ಆದಮೇಲೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ಕಾನೂನು ಭಂಗ ಚಳುವಳಿಯನ್ನು ಪ್ರಾರಂಭಿಸಿದ್ದು ಇಲ್ಲಿ ಅಂತ ನೋಡಿ ನಮಗೆ ಸುಮಾರು ಏರಿಯಾಗಳಲ್ಲಿ ಪ್ರಶ್ನೆಗಳು ಕನ್ಫ್ಯೂಸ್ ಆಗ್ತಾ ಹೋಗ್ಬೋದು ಕಾನೂನು ಭಂಗ ಚಳವಳಿಯನ್ನು ಎಲ್ಲಿ ಸ್ಟಾರ್ಟ್ ಮಾಡಿದರು ಅಂತ ಅವರು ಈ ಒಂದು ಸೇವಾಗ್ರಾಮ ಮಹಾರಾಷ್ಟ್ರದಲ್ಲಿದೆ ಅವರು ಆ್ಯಕ್ಚುಲಿ ಸಾವಿರದ ಒಂಬೈನೂರ ಮೂವತ್ತು ಸ್ನೇಹಿತರೆ ಜನವರಿ ಫೆಬ್ರವರಿ ಮಾರ್ಚ್ ಮಾರ್ಚ್ ಹನ್ನೆರಡನೇ ತಾರೀಕು ಗಾಂಧೀಜಿಯನ್ನು ಬಿಟ್ಟು ಎಪ್ಪತ್ತೆಂಟು ಜನ ಅನ್ಯಾಯಿಗಳು ಇದರಲ್ಲಿ ಕರ್ನಾಟಕದ ಮೈಲಾರ ಮಹಾದೇವಪ್ಪ ಇದ್ದ ಸಾವಿರದ ಒಂಬೈನೂರ ಮೂವತ್ತು ಇಪ್ಪತ್ನಾಲ್ಕು ದಿನಗಳ ಕಾಲ ನಡೆದ ಇವರು ಏನು ಮಾಡ್ತಾರೆ ಏಪ್ರಿಲ್ ಆರಕ್ಕೆ ದಂಡಿಗೆ ಹೋಗಿ ಏನು ಮಾಡ್ತಾರೆ ಉಪ್ಪನ್ನು ಕೈಗೆತ್ತಿಕೊಳ್ಳುವುದರ ಮೂಲಕ ಈ ಒಂದು ದಂಡಿ ಉಪ್ಪಿನ ಸತ್ಯಾಗ್ರಹವನ್ನು ಸ್ಟಾರ್ಟ್ ಮಾಡ್ತಾರೆ ಇವರು ಸಬರಮತಿ ಆಶ್ರಮದಿಂದ ಹೊರಟು ದಂಡಿಗೆ ಹೋಗಿ ಏನು ಮಾಡ್ತಾರೆ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಪೋರಬಂದರಿದೆ ಮತ್ತು ಪಚೋಲಿ ಇದೆ ಆದರೆ ದಂಡಿ ಉಪ್ಪಿನಲ್ಲಿ ಅಥವಾ ದಂಡಿಯಲ್ಲಿ ಉಪ್ಪಿನ ಸತ್ಯಾಗ್ರಹವನ್ನು ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು ನಮಗಿರಬೇಕು ದಂಡಿಯಲ್ಲಿ ಉಪ್ಪಿನ ಸತ್ಯಾಗ್ರಹ ಸ್ಟಾರ್ಟ್ ಆಗಿದ್ದರ ಬಗ್ಗೆ ನಮಗೆ ಮಾಹಿತಿ ಇರುತ್ತೆ ಎಂಟನೇ ಪ್ರಶ್ನೆಗೆ ದಂಡಿ ಸರಿಯಾದ ಉತ್ತರ ಸ್ನೇಹಿತರೆ ಎಸ್ ಹಾಗಾದರೆ ಮುಂದಿನ ಅಂಶವನ್ನು ನೋಡ್ತಾ ಹೋಗೋಣ ಸಾವಿರದ ಎಂಟುನೂರ ಐವತ್ತೇಳರ ಮಹಾದಂಗಿಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಉಲ್ಲೇಖಿಸಿದವರು ಜವಾಹರಲಾಲ್ ನೆಹರು ನೆಹರು ಬಾಲಗಂಗಾಧರ ತಿಲಕ್ ರವೀಂದ್ರನಾಥ್ ಟ್ಯಾಗೋರ್ ಮತ್ತು ವಿ ಡಿ ಸಾವರ್ಕರ್ ನೋಡಿ ಇಲ್ಲಿ ಜವಹರ್ಲಾಲ್ ನೆಹರು ಅವರಿಗೆ ಸಂಬಂಧಿಸಿದಂತೆ ಬಾಲಗಂಗಾಧರ ತಿಲಕ್ ಅವರಿಗೆ ಸಂಬಂಧಿಸಿದಂತೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ ಸಂಬಂಧಿಸಿದಂತೆ ವಿ ಡಿ ಸಾವರ್ಕರ್ ಏಕೆಂದರೆ ವಿ ಡಿ ಸಾವರ್ಕರ್ ಬಗ್ಗೆ ನಿಮಗೆ ಗೊತ್ತಿದೆ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಬುಕ್ಸ್ ಬರೆದಿರೋರು ಅವರೇ ಇದನ್ನು ಈ ರೀತಿ ಹೇಳಿರ್ತಕ್ಕಂಥವ್ರು ವಿ ಡಿ ಸಾವರ್ಕರ್ ನೋಡಿ ಸ್ವರಾಜ್ಯ ಸ್ಥಾಪನೆಗಾಗಿ ಪರಕೀಯರ ವಿರುದ್ಧ ಭಾರತೀಯರು ನಡೆಸಿದ ಬೃಹತ್ ದಂಗೆಯೇ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಡೆಫಿನೇಷನ್ಸ್ ಕೊಟ್ಟವರು ವಿ ಡಿ ಸಾವರ್ಕರ್ ಈ ಪುಸ್ತಕವನ್ನು ಸಾವಿರದ ಒಂಬೈನೂರ ಏಳರಲ್ಲಿ ಶ್ಯಾಮ್ಜಿ ಕೃಷ್ಣವರ್ಮ ಅವರ ಇಂಡಿಯನ್ ಹೌಸಲ್ಲಿ ಐವತ್ತನೇ ವರ್ಷದ ನೆನಪಿಗಾಗಿ ಪ್ರಥಮ ಸ್ವತಂತ್ರ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳು ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡ್ತಾರೆ ಸ್ವರಾಜ್ಯ ಸ್ಥಾಪನೆಗಾಗಿ ಪರಕೀಯರ ವಿರುದ್ಧ ಭಾರತೀಯರು ನಡೆಸಿದ ಬೃಹತ್ ದಂಗೆಯೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದವರು ಯಾರು ಅಂದರೆ ವಿ ಡಿ ಸಾವರ್ಕರ್ ಈ ಫಸ್ಟ್ ಇಂಡಿಪೆಂಡೆಂಟ್ ವಾರಿದೆ ಇದೊಂದು ಫ್ಯೂಡಲ್ ಬಂಡಾಯ ಉಳಿಗ ಮಾನ್ಯ ಬಂಡಾಯ ಹೇಳಿದವರು ಯಾರು ಅಂದರೆ ಈ ಜವಾಹರ್ಲಾಲ್ ನೆಹರು ವಿ ಎಸ್ ಸ್ಮಿತ್ ಅವರು ಇದು ಸಂಪೂರ್ಣವಾಗಿ ಸಿಪಾಯಿ ದಂಗೆ ಅಂತ ಕೇಳ್ತಾರೆ ಆರ್ ಸಿ ಮುಜುಮ್ದಾರ್ ಅವರು ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೂ ಅಲ್ಲ ಇದು ಸಿಪಾಯಿ ದಂಗೆ ಅಲ್ಲ ಅಂತಕ್ಕಂಥ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾರೆ ಒಂಬತ್ತನೇ ಪ್ರಶ್ನೆಗೆ ನಾಲ್ಕು ಸರಿಯಾದ ಉತ್ತರ ನೆಕ್ಸ್ಟು ಕೆಳಗಿನ ಕಾಯ್ದೆಗಳಲ್ಲಿ ಒಂದನ್ನು ಕಪ್ಪು ಕಾಯಿದೆ ಬ್ಲ್ಯಾಕ್ ಆ್ಯಕ್ಟ್ ಅಂತ ಕರಿತೇವೆ ಎಂದು ಕರೆಯಲಾಗಿದೆ ನೋಡಿ ಇಲ್ಲಿ ರೌಲೆತ್ ಆ್ಯಕ್ಟ್ ಇದೆ ಆರ್ಮಿಡ್ ಆ್ಯಕ್ಟ್ ಇದೆ ಸೆಡಿಷನ್ ಆ್ಯಕ್ಟ್ ಇದೆ ಮತ್ತು ವರ್ನಾಕುಲಸ್ ಪ್ರೆಸ್ ಆ್ಯಕ್ಟ್ ಇದೆ ಯಾವುದು ಅಂತಕ್ಕಂಥದ್ದು ನೋಡಿ ಆರ್ಮ್ಸ್ ಅಂದರೆ ಸಶಸ್ತ್ರ ನಿಷೇಧ ಕಾಯ್ದೆ ಅಂತ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಲಾರ್ಡ್ ಅಂತ ತರ್ತಾರೆ ನಿಮಗೆ ಸೆಡಿಷನ್ ಆ್ಯಕ್ಟ್ ಅಂದರೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಹಾಗೆಯೇ ವರ್ನಾಕುಲಸ್ ಪ್ರೆಸ್ ಆ್ಯಕ್ಟ್ ಅಥವಾ ಪತ್ರಿಕಾ ನಿಷೇಧ ಕಾಯ್ದೆ ಸಾವಿರದ ಎಂಟುನೂರ ಎಪ್ಪತ್ತೊಂದು ಲಿಟನ್ ಕಾಲದಲ್ಲಿ ಆದರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಈ ಮಂಟೆಂಗೋ ಚಲಮ್ಸ್ಪರ್ಡ್ ಇದ್ದಂಥ ಸಂದರ್ಭದಲ್ಲಿ ಈ ರೌಲತ್ ಕಾಯ್ದೆ ಬರುತ್ತೆ ಯಾಕೆ ಈ ರೌಲತ್ ಕಾಯ್ದೆ ಬ್ಲ್ಯಾಕ್ ಆ್ಯಕ್ಟ್ ಅಂತ ಕರಿತೀವಂದರೆ ಸಭೆ ಸಮಾರಂಭಗಳನ್ನು ಇದು ನಿಷೇಧ ಮಾಡುತ್ತೆ ಪತ್ರಿಕೆಗಳನ್ನು ನಿಷೇಧ ಮಾಡುತ್ತೆ ಸಂಶಯ ಬಂದ ವ್ಯಕ್ತಿಯನ್ನೇನು ಮಾಡುತ್ತೆ ಇದು ಸೆರೆಮನೆಗೆ ಹಾಕುತ್ತೆ ಐದು ಜನಕ್ಕಿಂತ ಹೆಚ್ಚು ಜನ ಒಂದು ಕಡೆ ನಿಲ್ಲಾಗಿರಲಿಲ್ಲ ಈ ಥರ ಒಂದು ಆ್ಯಕ್ಟನ್ನು ತಂದಿದ್ದರಿಂದಲೇ ಇದನ್ನು ಬ್ಲ್ಯಾಕ್ ಆ್ಯಕ್ಟ್ ಅಂತ ಕರಿತೀವಿ ಕಪ್ಪು ಕಾಯಿದೆ ಅಂತ ಕರಿತೀವಿ ಈ ರೌಲತ್ ಕಾಯಿದೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು ಸ್ನೇಹಿತರೆ ನೆಕ್ಸ್ಟ್ ಅದಾದಮೇಲೆ ಸತ್ಯಮೇವ ಜಯತೆ ಎಂಬುದನ್ನು ಈ ಗ್ರಂಥದಿಂದ ಆರಿಸಿಕೊಳ್ಳಲಾಗಿದೆ ನಿಮಗೆಲ್ಲ ತುಂಬ ಸಲ ಬಂದಿದೆ ನೂರ ಎಂಟು ಉಪನಿಷತ್ತುಗಳಿದೆ ಅದು ಮಂಡುಕ ಉಪನಿಷತ್ತಲ್ಲಿ ಏನಾಗಿದೆ ನಾವು ಇದನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಈಗ ನಮಗೆ ವಿಶೇಷವಾಗಿ ಹೊಸದೈವ ಕುಟುಂಬಕಮ್ ಅಂತಕ್ಕಂಥದ್ದು ಮಹಾ ಉಪನಿಷತ್ತಿನಲ್ಲಿರ್ತಕ್ಕಂಥ ಪದ ಈ ಭಗವದ್ಗೀತೆ ಏನಿದೆ ಅಂದರೆ ಇದು ಕೃಷ್ಣ ಅರ್ಜುನರ ಉಪದೇಶವೇ ಮಹಾಭಾರತದಲ್ಲಿ ಭಗವದ್ಗೀತೆ ವೇದಗಳು ನಾಲ್ಕಿದೆ ಅಂತ ಗೊತ್ತಾಗಬೇಕು ಮಹಾಭಾರತ ಹದಿನೆಂಟು ಚಾಪ್ಟ್ರಿದೆ ಹದಿನೆಂಟು ಪರ್ವಗಳಿದೆ ಹದಿನೆಂಟು ದಿನಗಳ ಕಾಲ ಕುರುಕ್ಷೇತ್ರ ಹರಿಯಾಣದಲ್ಲಿ ಇದ್ದ ನಡೆದಿದ್ದರಿಂದ ಮಹಾಭಾರತ ಜಯ ಸಂಹಿತೆ ಅಂತಲೂ ಕರಿತೇವೆ ಹಾಗೆಯೇ ರಾಮಾಯಣದಲ್ಲಿ ಏಳು ಖಂಡಗಳಿದೆ ಅಂತ ಗೊತ್ತಿರಬೇಕು ನೋಡಿ ಇವು ವಿಶೇಷವಾಗಿ ನಾವು ಇದನ್ನು ಸ್ಟಡಿ ಮಾಡ್ತಾ ಹೋಗ್ಬೋದು ಎಸ್ ಹಾಗಾದರೆ ಈ ಕಾನ್ಸೆಪ್ಟ್ ಆದಮೇಲೆ ಮುಂದಿನ ಪ್ರಶ್ನೆ ಜವಾಹರ್ಲಾಲ್ ನೆಹರು ಅವರು ಎಷ್ಟು ಬಾರಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ನೋಡಿ ನೆಹರೂ ಅವರಿಗೆ ಸಂಬಂಧಿಸಿದಂತೆ ನಾವು ಐದು ಬಾರಿ ಅಂತಕ್ಕಂಥದ್ದು ಹೇಳ್ಬೋದು ದಾದಾಬಾಯಿ ನವರೋಜಿಯವರು ತಿಲಕ್ ಅವರು ಮೂರು ಬಾರಿ ಆಗಿದ್ದಾರೆ ಹಾಗೆ ಐದು ಬಾರಿ ಆದವರು ನೆಹರು ಅವರು ಐದು ಬಾರಿ ಆದವರು ನೆಹರು ಅವರು ಅಂತಕ್ಕಂಥದ್ದು ಸಾವಿರದ ಎಂಟುನೂರ ಎಂಬತ್ತೈದರ ಈ ಒಂದು ಕಾಂಗ್ರೆಸ್ ಸದಿವೆ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಟಾರ್ಟ್ ಆಗುತ್ತೆ ಈ ಚಂದವರ್ಕರ್ ಅಂತಕ್ಕಂಥವನು ಮೊದಲ ಕನ್ನಡಿಗ ಅಧ್ಯಕ್ಷ ಆಗ್ತಾನೆ ಹಾಗೆ ಕದಂಬಿನಿ ಗಂಗೂಲಿ ಅಂತಕ್ಕಂಥವಳು ಮೊದಲು ಮಾತನಾಡಿದ ಮಹಿಳೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಅನಬಿಸೆಂಟ್ ಮೊದಲ ಮಹಿಳಾ ಅಧ್ಯಕ್ಷ ಇರ್ಬೋದು ಹಾಗೆ ವಿಶೇಷವಾಗಿ ನಾವು ಈ ಸರೋಜಿನಿ ನಾಯ್ಡು ಬಗ್ಗೆ ತಿಳ್ಕೊಬೋದು ಅಥವಾ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಈ ಯಾರು ಇದರ ಅಧ್ಯಕ್ಷರಾಗಿದ್ದರು ಅಂತಲೂ ಕೇಳ್ತಾ ಹೋಗ್ಬೋದು ಅಥವಾ ರಾಜೇಂದ್ರ ಪ್ರಸಾದ್ ಅಥವಾ ಫಾರ್ವರ್ಡ್ ಬ್ಲಾಕ್ ಸ್ಟಾರ್ಟ್ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಕರಾಚಿಯಲ್ಲಿ ಈ ಮೂಲಭೂತ ಹಕ್ಕುಗಳ ಘೋಷಣೆ ಆಗಿದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ ಅಧ್ಯಕ್ಷತೆಯಾಗಿದ್ದು ಇವೆಲ್ಲ ಮಾಹಿತಿಗಳಿರಬೇಕು ಬೆಳಗಾವ್ ಕಾಂಗ್ರೆಸ್ ಅಧಿವೇಶನ ಒಟ್ಟಾರೆಯಾಗಿ ನೆಹರೂ ಅವರು ಈ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಈ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಘೋಷಣೆ ಮಾಡಿದರು ತ್ರಿವರ್ಣ ಧ್ವಜವನ್ನು ಹಾರಿಸಿದ್ರ ಬಗ್ಗೆಯೂ ಸಹ ನಿಮಗೆ ಮಾಹಿತಿ ಇರಬೇಕು ಫೈ ಟೈಮ್ಸ್ ಅವರು ಏನು ಮಾಡ್ತಾರೆ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಗಾಂಧಾರ ಕಲೆಯನ್ನು ಇವರ ಆಳ್ವಿಕೆಯಲ್ಲಿ ಪರಿಚಯಿಸಲಾಯಿತು ಹರ್ಷ ಅಶೋಕ ಕಾನಿಷ್ಕ ನೋಡಿ ನಮಗೆ ದ್ರಾವಿಡ ವೇಸರ ಈ ಥರದ್ದೆಲ್ಲ ಶೈಲಿಗಳು ಬರುತ್ತೆ ನಾಗರ ಶೈಲಿ ದ್ರಾವಿಡ ಶೈಲಿ ಮಿಶ್ರಿತ ವೇಸರ ಶೈಲಿ ವೇಸರ ಶೈಲಿ ಆದಮೇಲೆ ಹೊಯ್ಸಳ ಶೈಲಿ ಇಂಡೋ ಇಸ್ಲಾಮಿಕ್ ಇಂಡೋ ಸಾರ್ಸನಿಕ್ ಶೈಲಿ ಹಾಗೆ ಗಾಂಧಾರ ಶೈಲಿ ಈ ಗಾಂಧಾರ ಕಲೆಯನ್ನು ಕುಶಾನರು ಅಂದರೆ ಕಾನಿಷ್ಕ ಭಾರತಕ್ಕೆ ಪರಿಚಯಿಸಿದ್ದರು ಅಶೋಕ ಶಾಸನಗಳನ್ನು ಪರಿಚಯಿಸಿದ್ದು ಹರ್ಷ ನಳಂದ ವಿವಿಯನ್ನು ಇಂಪ್ರೂವ್ಮೆಂಟ್ ಆಗಿದ್ದು ಇವನು ಜೈನ ಧರ್ಮಕ್ಕೆ ಬಸದಿಗಳ ನಿರ್ಮಾಣ ಮಾಡಿದ್ದು ಗಾಂಧಾರ ಕಲೆ ಅಂತಕ್ಕಂಥದ್ದು ಪರಿಚಯಿಸಿದ್ದು ಇದು ಗ್ರೀಕ್ ಮತ್ತು ಭಾರತದ ಮಿಶ್ರಿತವಾದಂಥ ಕಲೆ ಅರಬ್ ಅಲ್ಲ ಭಾರತದ ಮಿಶ್ರಿತವಾದಂಥ ಕಲೆ ಈ ಗೌತಮ ಬುದ್ಧನ ವಿಗ್ರಹಗಳು ಇದರಲ್ಲಿ ಹೆಚ್ಚಾಗಿದೆ ಪೇಶಾವರ ಇರ್ಬೋದು ಗಾಂಧಾರ ಇರ್ಬೋದು ಮಥುರ ಇರ್ಬೋದು ಇವು ಭಾರತ ಪ್ರಾಂತ್ಯದಲ್ಲಿದ್ದಂಥ ಕೆಲವು ಗಾಂಧಾರ ಪ್ರದೇಶಗಳು ಅಂದರೆ ಕಲೆಗಳಿದ್ದಂಥ ಪ್ರದೇಶಗಳು ಹಾಗೆ ಗೌತಮ ಬುದ್ಧನ ಜ್ಞಾನ ಮುದ್ರಿತ ಕಣ್ಣುಗಳು ಗುಂಗುರು ಕೇಶ ಇರ್ಬೋದು ಹಾಗೆ ನೀಳಾಕಾಯದ ದೇಹ ಇರ್ಬೋದು ಹಾಗೆ ದಪ್ಪನೆಯ ಮೀಸೆ ಇರ್ಬೋದು ಗೌತಮ ಬುದ್ಧನಿಗಿಲ್ಲ ಬಟ್ ದಪ್ಪನೆಯ ಮೀಸೆ ಸಹ ಗಾಂಧಾರ ಕಲೆ ಒಂದು ಕ್ಯಾರೆಕ್ಟರ್ ಅಂತ ಗೊತ್ತಿರಬೇಕು ಇವೆಲ್ಲ ಕ್ಯಾರೆಕ್ಟರ್ನ ನೀವು ಗೌತಮ ಬುದ್ಧನ ವಿಗ್ರಹಗಳನ್ನು ಏನಾದ್ರು ನೋಡಿದರೆ ಗಾಂಧಾರ ಸ್ಟೈಲಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಇದು ನಿಮಗೆ ವಿಶೇಷವಾಗಿ ಗೊತ್ತಿರಬೇಕು ಎಸ್ ಅದಾದಮೇಲೆ ಗಾಂಧಿ ಇರ್ವಿನ ಒಪ್ಪಂದ ನಡೆದ ವರ್ಷ ಅಂತ ನೋಡಿ ನಿಮಗೆಲ್ಲ ಗೊತ್ತಿದೆ ಗಾಂಧಿ ಇರ್ವಿನ ಸಾವಿರದ ಮುನ್ನೂರ ಅಂದರೆ ಸಾವಿರದ ಒಂಬೈನೂರ ಮೂವತ್ತು ಮತ್ತು ಮೂವತ್ತೊಂದರಲ್ಲಿ ನಮಗೆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಡೆಯುತ್ತೆ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಗಾಂಧೀಜಿ ಹೋಗದೇ ಇದ್ದ ಕಾರಣದಿಂದ ಏನಾಗುತ್ತೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತ ಒಂದು ಈ ಮಾರ್ಚ್ ಮಾರ್ಚ್ ಐದನೇ ತಾರೀಕು ಏನಾಗುತ್ತೆ ಅಂದರೆ ಈ ಒಂದು ಗಾಂಧಿ ಮತ್ತು ಇರಿವಿನ್ ಫ್ಯಾಕ್ಟ್ ಆಗುತ್ತೆ ಗಾಂಧಿ ಮತ್ತು ಇರಿವಿನ್ ಫ್ಯಾಕ್ಟ್ ಆಗುತ್ತೆ ಈ ಗಾಂಧಿ ಮತ್ತು ಇರಿವಿನ್ ಫ್ಯಾಕ್ಟ್ ಆದಾಗ ವಿಶೇಷವಾಗಿ ಸಾವಿರದ ಒಂಬೈನೂರ ಮೂವತ್ತೊಂದರ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಗಾಂಧೀಜಿ ಹೋಗ್ತಾರೆ ಅದೇ ಇಲ್ಲಿ ನಡೆದಂಥ ಇರುವಿನ್ ಫ್ಯಾಕ್ಟ್ ನೆಕ್ಸ್ಟ್ ಹಾಗಾದರೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಈ ಮೊಹಮ್ಮದ್ ಅಲಿ ಜಿನ್ನ ಅವರಿಗೆ ಸಂಬಂಧಿಸಿದಂತೆ ಪಾಕಿಸ್ತಾನ ಟರಾವ ಇರ್ಬೋದು ಹಾಗೆ ಆಗಸ್ಟ್ ಆಫರ್ ಇರ್ಬೋದು ಹಾಗೆ ಗಾಂಧೀಜಿಯವರ ಇಂಡಿವಿಜುವಲ್ ವೈಯಕ್ತಿಕ ಚಳುವಳಿ ಇರ್ಬೋದು ಮೂವತ್ತ್ನಾಲ್ಕರಲ್ಲಿ ಭಾರತದಲ್ಲಿ ಏನಾಗುತ್ತೆ ಬಾಂಬೆಯಲ್ಲಿ ಈ ಸೋಷಲಿಸ್ಟ್ ಪಾರ್ಟಿ ಸೋಷಲಿಸ್ಟ್ ಪಾರ್ಟಿ ಅಂತಕ್ಕಂಥದ್ದು ಸ್ಥಾಪನೆ ಆಗುತ್ತೆ ಹಾಗೆ ನಲವತ್ತೆರಡರಲ್ಲಿ ಕ್ರಿಪ್ಸ್ ಬರುತ್ತೆ ಕ್ರಿಪ್ಸನ್ನು ವಿರೋಧಿಸಿ ಭಾರತದಲ್ಲಿ ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇದು ಮೇಜರಾಗಿ ನಮಗೆ ಪ್ರಶ್ನೆಗಳನ್ನು ಕೇಳ್ಬೋದು ಮತ್ತೆ ಮುಂದುವರೆದು ಎಸ್ ಹಾಗಾದರೆ ನಾನೀಗ ಎರಡು ಸಾವಿರದ ಹದಿನೈದರಿಂದ ಹತ್ತೊಂಬತ್ತರವರೆಗೆ ನಡೆದಂತಹ ಐದು ಒಂದು ಜಿ ಪಿ ಎಸ್ ಟಿ ಆರ್ ಜಿ ಎಸ್ ಪೇಪರ್ಲಿದ್ದಂಥ ಇಷ್ಟ್ರಿ ಪ್ರಶ್ನೆಗಳನ್ನು ಮಾತಾಡಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ವಿಷಯಗಳ ಬಗ್ಗೆ ಮಾತಾಡ್ತೀನಿ ಥ್ಯಾಂಕ್ ಯು ವೆರಿ ಮಚ್